ನಮಸ್ತೆ ಗಗನಗೋಚರಿ ವಸುಂಧರಾದಿಂದ ಅಹೋರಾತ್ರ ನಟೇಶ ಪೊಲೆಪಲ್ಲಿ ವಿಶ್ವವೆಲ್ಲ ವ್ಯಾಪಿಸಿರುವವನು ವಿಷ್ಣು ಕಾಶ್ಯಪ ಶಿಲ್ಪಶಾಸ್ತ್ರ ಹೇಳುವಂತೆ ಈ ಜಗತ್ತು ವಿಶ್ವಕರ್ಮನು ಮಾಡಿದ ಪಂಚಭೂತಗಳ ಪಂಚೀಕರಣದಿಂದಾಗಿದೆ ಪಂಚೀಕರಣವೆಂದರೆ ಪಂಚಭೂತಗಳಾದ ಆಕಾಶ ವಾಯು ಅಗ್ನಿ ಜಲ ಮತ್ತು ಪೃಥ್ವಿ ಇವುಗಳ ಮಿಶ್ರಣದ ಪ್ರಮಾಣೀಕರಣ ಉದಾಹರಣೆಗೆ ಆಕಾಶದ ನಾಲ್ಕು ಭಾಗ ಮತ್ತು ವಾಯುವಿನ ಒಂದು ಭಾಗ ಸೇರಿಸಿರುವುದು ಹೀಗೆ ನಮಗೆಲ್ಲ ಗೊತ್ತಿರುವಂತೆ ವೈಜ್ಞಾನಿಕವಾಗಿ ಪೃಥ್ವಿಯ ಒಂದು ಭಾಗ ಜಲದ ಎರಡು ಭಾಗ ಸೇರಿ ಭೂಮಿಯಾಯಿತಲ್ಲವೇ ಈ ಎಲ್ಲ ಮಿಶ್ರಣಗಳ ಪಂಚೀಕರಣದಿಂದಲೇ ಈ ಜಗತ್ತನ್ನು ನಾವು ಪ್ರಪಂಚ ಪ್ರಪಂಚವೆನ್ನುವುದು ನಮ್ಮ ದೇಶದಲ್ಲಿ ಊರಿಗೊಂದು ದೇವಾಲಯವಿರುವುದು ಸಹಜ ಆದರೆ ಕೆಲವು ತೀರ್ಥಕ್ಷೇತ್ರಗಳು ದೇವಾಯತನದಿಂದ ಊರಾಗಿರುವುದು ಆಶ್ಚರ್ಯ ಉಂಟು ಮಾಡುತ್ತದೆ ಅದಕ್ಕೆ ಸಾಕ್ಷಿ ಎಂಬಂತೆ ತಿರುಪತಿ ಶ್ರೀರಂಗಂ ಮೇಲುಕೋಟೆ ಗಯಾ ಮುಂತಾದ ವೈಷ್ಣವ ಕ್ಷೇತ್ರಗಳು ಐವತ್ತೊಂದು ಶಕ್ತಿಪೀಠಗಳು ಹನ್ನೆರಡು ಜ್ಯೋತಿರ್ಲಿಂಗಗಳು ತಮಿಳುನಾಡಿನ ಆರು ಕುಮಾರ ಕ್ಷೇತ್ರಗಳು ಮತ್ತು ನಾವಿಂದು ಅಭ್ಯಾಸ ಮಾಡಲು ಹೊರಟಿರುವ ಪಂಚಭೂತಗಳನ್ನು ಪ್ರತಿನಿಧಿಸುವ ಪಂಚಲಿಂಗ ಕ್ಷೇತ್ರಗಳಾದ ಚಿದಂಬರಂನ ಆಕಾಶಲಿಂಗ ಶ್ರೀಕಾಳಹಸ್ತಿಯ ವಾಯುಲಿಂಗ ತಿರುವಣ್ಣಾಮಲೈನ ಅಗ್ನಿಲಿಂಗ ತಿರುವನೈಕಾವಲ್ನ ಜಲಲಿಂಗ ಹಾಗೂ ಕಾಂಚಿಪುರದ ಪೃಥ್ವಿಲಿಂಗ ಅಭ್ಯಾಸದ ಸಮಯದಲ್ಲಿ ಕಂಡದ್ದೆಂದರೆ ಈ ಐದು ಕ್ಷೇತ್ರಗಳು ಮಾನವ ನಿರ್ಮಿತ ದೇವಾಲಯಗಳನ್ನು ಹೊಂದಿದ್ದರು ಅವು ದೈವ ನಿರ್ಧಾರದಿಂದಾದ ಲಿಂಗಾಯತನಗಳು ಸಮುದ್ರ ಮಟ್ಟಕ್ಕೆ ಅತ್ಯಂತ ಹತ್ತಿರವಾಗಿರುವ ಚಿದಂಬರಂ ದೇಗುಲ ಅಲ್ಲಿರುವುದರ ಕಾರಣ ಚಿದಂಬರ ರಹಸ್ಯವಾಗಿಯೇ ಉಳಿದಿದೆ ರತ್ನಾಕರ ಸಮುದ್ರದ ನೀರಿನ ಹರಿವು ತಡೆಯಲು ದೇವನಿರ್ಮಿತ ಅಣೆಕಟ್ಟೆಯಾದ ಆದಿಶೇಷ ಪರ್ವತವು ಮರುತುಗಳನ್ನೂ ತಡೆ ಹಿಡಿದಾಗ ಆ ವಾಯುವಿಗೆ ದಾರಿಯಾದ ಶ್ರೀಕಾಳಹಸ್ತಿಯು ವಾಯುರ್ಲಿಂಗ ಕ್ಷೇತ್ರವಾಯಿತು ಆಕಾಶ ವಾಯುಗಳ ನಡುವೆ ಉದ್ಭವಿಸಿದ ತೇಜೋಕಾಂತಿ ಅಗ್ನಿಯಾಗಿ ಅರುಣಾಚಲಾದ್ರಿಯ ಮೇಲೆ ಅಗ್ನಿಪರ್ವತವಾಗಿ ಆ ಕ್ಷೇತ್ರ ಅಗ್ನಿರ್ಲಿಂಗವಾಯಿತು ತಿರುಚಿನಾಪಳ್ಳಿಯ ಕಾವೇರಿ ತೀರದಲ್ಲಿ ಜಲಪ್ರತಿನಿಧಿ ಜಂಬುಲಿಂಗವಾಯಿತು ಎಲ್ಲಕ್ಕಿಂತ ಆಶ್ಚರ್ಯವೆಂದರೆ ಪೃಥ್ವಿಲಿಂಗವು ಏಕಾಂಬರನಾಗಿ ಕಾಂಚಿಪುರದಲ್ಲಿ ನೆಲೆಸಿದ್ದು ಈ ದೇವಾಲಯವು ಚಿದಂಬರಂನ ನಟರಾಜ ದೇವಾಲಯದಿಂದ ಶ್ರೀಕಾಳಹಸ್ತಿಯ ಕಾಳಹಸ್ತೀಶ್ವರಾಲಯದವರೆಗೂ ಇರುವ ಇನ್ನೂರ ಅರವತ್ತು ಕಿಲೋಮೀಟರ್ ಅಂತರವನ್ನು ಸೇರಿಸಿದ ಸರಳ ರೇಖೆಯ ನಡುವೆಯೇ ಚಿದಂಬರಂ ಗರ್ಭಗೃಹ ಗೋಪುರದಿಂದ ನೂರ ಅರವತ್ತು ಕಿಲೋಮೀಟರ್ ಹಾಗೂ ಕಾಳಹಸ್ತೀಶ್ವರ್ನ ವಿಮಾನ ಗೋಪುರದಿಂದ ನೂರು ಕಿಲೋಮೀಟರ್ ಅಂತರದಲ್ಲಿ ಅದೇ ರೇಖೆಯ ಮೇಲೆ ಇರುವುದನ್ನು ಗಮನಿಸಿ ನಕಶಿಕಾಂತ ವಿದ್ಯುತ್ ಸಂಚಾರವಾಯಿತು ಸುಮಾರು ಎಂಟು ಲಕ್ಷ ಅರವತ್ತ ಒಂಬತ್ತು ಸಾವಿರ ವರ್ಷಗಳ ಹಿಂದೆ ಶಿವಾವತರಣ ಕಾಲದಲ್ಲಿ ಮನುಷ್ಯ ಮಾತ್ರನಿಂದ ಮಾಡಲು ಸಾಧ್ಯವಾದ ಈ ನಿಖರತೆ ವಿವಿಧ ನಕ್ಷತ್ರ ಲೋಕಗಳಿಂದ ಬಂದ ದೇವತೆಗಳಿಂದ ಮಾತ್ರ ಮಾಡಲು ಸಾಧ್ಯವೆಂದರ್ಥವಾಯಿತು ಈ ಐದು ವಿಮಾನ ಗೋಪುರಗಳನ್ನು ಸರಳ ರೇಖೆಗಳಿಂದ ಕೂಡಿಸಿದಾಗ ಬಂದ ಆಕೃತಿಯು ಪಂಚೀಕರಣದ ಎಲ್ಲ ಸೂತ್ರಗಳನ್ನು ಬಿಡಿಸುತ್ತಾ ಹೋಯಿತು ಉದಾಹರಣೆಗೆ ಆಕಾಶ ವಾಯು ಮತ್ತು ಅಗ್ನಿಯಿಂದಾಗುವ ತ್ರಿಕೋಣವನ್ನು ಭೇದಿಸುವ ಪೃಥ್ವಿ ಅಗ್ನಿಯ ರೇಖೆ ಅಗ್ನಿಯಲ್ಲಿ ನಿರ್ಮಾಣ ಮಾಡುವ ಎರಡು ಕೋನಗಳು ಪಂಚೀಕರಣ ಪ್ರಮಾಣವಾದ ಆಕಾಶ ವಾಯು ನಾಲ್ಕು ಒಂದರ ಅನುಪಾತವನ್ನು ಸಿದ್ಧ ಮಾಡುತ್ತದೆ ಹೀಗೆ ಅಗ್ನಿ ಆಕಾಶ ರೇಖೆಯು ಆಕಾಶದಲ್ಲಿ ಉಂಟು ಮಾಡುವ ಕೋನಗಳು ಜಲ ಭೂಮಿ ಎರಡೂ ಒಂದರ ಅನುಪಾತ ಎಂದು ಸಾಧಿಸುತ್ತದೆ ಇಷ್ಟೇ ಅಲ್ಲ ಈ ಜಾಮಿತಿಯು ಸಾಧಿಸುವ ಪ್ರಮೇಯಗಳ ಸಂಖ್ಯೆ ನೂರಿಪ್ಪತ್ತಕ್ಕೂ ಹೆಚ್ಚು ಅಮೃತದ ರುಚಿ ಹೇಗೆ ವರ್ಣಿಸಲಸದಳವೋ ಹಾಗೆ ಇವೆಲ್ಲವುಗಳನ್ನು ನಿಮ್ಮೊಡನೆ ಹಂಚಿಕೊಳ್ಳಲಾಗುತ್ತಿಲ್ಲ ಕ್ಷಮೆ ಇರಲಿ ಪಂಚಲಿಂಗಾಯತನಗಳ ಬಗ್ಗೆ ಪಂಚೀಕರಣ ಎಂಬ ಸಂಚಿಕೆ ಲಿಂಗಿನಲ್ಲೇ ಮುಳುಗಿದ್ದಾಗ ಚಿದಂಬರ ಕಂಚಿ ಮತ್ತು ಕಾಳಹಸ್ತಿ ಈ ಮೂರು ಲಿಂಗಾಯತನಗಳು ಏಕರೇಖೆಯಲ್ಲಿ ಏಕೆ ನಿಂತಿವೆ ಎಂಬ ಗೊಂದಲದ ಪ್ರಶ್ನೆಯೊಂದು ಗಾಢವಾಗಿ ಕಾಡುತ್ತಿರಲು ಹೊಳೆದ ಉತ್ತರವನ್ನು ತಮ್ಮಲ್ಲಿ ಹಂಚಿಕೊಳ್ಳದೆ ಇರಲಾಗಲಿಲ್ಲ ಆ ಅದ್ಭುತವನ್ನು ವೀಕ್ಷಿಸಿ ಚಿದಂಬರದ ದೇವಳ ಗೋಪುರದಿಂದ ಉತ್ತರ ಧ್ರುವಕ್ಕೂ ಹಾಗೂ ದಕ್ಷಿಣ ಧ್ರುವಕ್ಕೂ ಒಂದು ಸರಳ ರೇಖೆಯಿಂದ ಸೇರಿಸಿದಾಗ ಗೋಚರಿಸಿದ ನೋಟವೇ ಆ ವಿಸ್ಮಯ ಈ ಮೂರೂ ದೇವಾಲಯಗಳು ಆ ರೇಖೆಯ ಮೇಲೆ ನಿಂತಿವೆ ಈ ಉತ್ತರ ದಕ್ಷಿಣ ಧ್ರುವಗಳು ನಮ್ಮ ಭೂಮಿಗೆ ಮಾತ್ರ ಸೀಮಿತವಲ್ಲ ಅಣು ರೇಣುವಿನಿಂದ ಹಿಡಿದು ಬ್ರಹ್ಮಾಂಡದವರೆವಿಗೂ ಅನ್ವಯಿಸುತ್ತವೆ ಪುರಾಣಗಳು ಹೇಳುವ ಹಾಗೆ ಈ ವಿಶ್ವದ ಉತ್ತರ ಧ್ರುವದಿಂದ ಧ್ರುವ ನಕ್ಷತ್ರ ಹಾಗೂ ದಕ್ಷಿಣ ಧ್ರುವದಿಂದ ಅಗಸ್ತ್ಯ ನಕ್ಷತ್ರ ಸೇರಿ ತಮ್ಮ ನಡುವೆ ಇರುವ ಈ ಆಕಾಶ ಗಂಗೆಯ ಎಲ್ಲ ನಕ್ಷತ್ರಗಳನ್ನು ಹಾಗೂ ಅವುಗಳ ಗ್ರಹ ಉಪಗ್ರಹಗಳನ್ನು ತಮ್ಮ ತಮ್ಮ ಅಕ್ಷದ ಸುತ್ತ ಸುತ್ತುತ್ತಾ ತಾವಿರುವ ಲೋಕದ ಮೂಲ ಕೇಂದ್ರದ ಗ್ರಹ ನಕ್ಷತ್ರಗಳ ಸುತ್ತ ಸುತ್ತುವಂತೆ ಮಾಡುತ್ತಿದ್ದಾರೆ ಹಾಗಾಗಿ ಈ ಬ್ರಹ್ಮಾಂಡದ ಧ್ರುವಗಳು ಎಲ್ಲ ಚರಾಚರ ಲೋಕಗಳ ಧ್ರುವಗಳನ್ನು ಸೇರಿಸಿವೆ ಹೀಗಿರುವಾಗ ಈ ಮೂರು ಆಲಯಗಳ ರೇಖೆಯು ಆ ಎರಡು ಧ್ರುವಗಳನ್ನು ಸೇರುವುದು ಖಚಿತವಾಯಿತಲ್ಲವೇ ಈ ಊಹನ ಸಿದ್ಧಾಂತದಿಂದ ಭೂಮಿ ಆರಂಭ ಕಾಲದ ಭೂರಚನೆಗೆಂದು ಬಂದಂತಹ ಆ ದೇವಗಂಧರ್ವರೆಂಬ ವಿವಿಧ ಗ್ರಹ ನಕ್ಷತ್ರವಾಸಿಗಳು ತಮ್ಮ ಲೋಕಗಳಿಗೆ ಸಂಪರ್ಕ ಸಾಧಿಸಲು ಬಳಸಿದ ದೇವಾಯತನಗಳಾಗಿದ್ದವು ಎಂದು ಹೇಳಬಹುದಲ್ಲವೇ ಯೋಚಿಸಿ ನೋಡಿ ಅಹೋರಾತ್ರ